ಚಿಕ್ಕೋಡಿ ಜಿಲ್ಲೆಗಾಗಿ ಯಡೂರ ಕ್ಷೇತ್ರದಿಂದ ಬೆಳಗಾವಿ ಸುವರ್ಣಸೌಧವರೆಗೆ ಬೃಹತ್ ಪಾದಯಾತ್ರೆ ಆರಂಭಿಸಿದ ಜಿಲ್ಲಾ ಹೋರಾಟ ಸಮಿತಿ. ಪಕ್ಷಾತೀತವಾಗಿ ಪಾದಯಾತ್ರೆ ಆರಂಭಿಸಿದ ಹೋರಾಟಗಾರರು, ಗಡಿಭಾಗದ ಶಾಸಕರು ಅಧಿವೇಶನದಲ್ಲಿ ಧ್ವನಿ ಎತ್ತಬೇಕು. ಚಿಕ್ಕೋಡಿ ಕಳೆದ 30 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಚಿಕ್ಕೋಡಿ ಜಿಲ್ಲೆ ಘೋಷಣೆ ಮಾಡದಿರುವ ರಾಜ್ಯ ಸರ್ಕಾರದ ವಿರುದ್ಧ ಜಿಲ್ಲಾ ಹೋರಾಟ ಸಮಿತಿ ಆಕ್ರೋಶ ಹೊರಹಾಕಿತ್ತು. ಚಿಕ್ಕೋಡಿ ಜಿಲ್ಲೆ ಘೋಷಣೆಗೆ ಪ್ರಯತ್ನ ಮಾಡದ ಚಿಕ್ಕೋಡಿ ಭಾಗದ ಜನಪ್ರತಿನಿಧಿಗಳಿಗೆ ಚುನಾವಣೆಯಲ್ಲಿ ಬಹಿಷ್ಕಾರ ಹಾಕಬೇಕೆಂದು ಒಕ್ಕೊರಲಿನಿಂದ ಆಗ್ರಹಿಸಿದ್ರು. ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ವತಿಯಿಂದ ಯಡೂರದಿಂದ ಬೆಳಗಾವಿ ಸುವರ್ಣಸೌಧದವರೆಗೆ ಹಮ್ಮಿಕೊಂಡಿರುವ ಪಾದಯಾತ್ರೆ ಆರಂಭ ಮುನ್ನ ಹಮ್ಮಿಕೊಂಡಿರುವ ಕಾರ್ಯಕ್ರಮದಲ್ಲಿ ವಿವಿಧ ಮುಖಂಡರು ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಮಾಜಿ ಶಾಸಕ ಕಲ್ಲಪ್ಪಣ್ಣ ಮಗೆನ್ನವರ ಮಾತನಾಡಿ, ಕಳೆದ 30 ವರ್ಷಗಳಿಂದ ಚಿಕ್ಕೋಡಿ ಜಿಲ್ಲೆ ಆಗಬೇಕೆಂದು ಹಿರಿಯ ಮುತ್ಸದಿ ದಿವಂಗತ ಬಿಆರ್ ಸಂಗಪ್ಪಗೌಡ ಕನಸು ನನಸು ಮಾಡಲು ಚಿಕ್ಕೋಡಿ ಜಿಲ್ಲೆಯ ಹೋರಾಟ ಜೀವಂತಿಡಬೇಕಾಗಿದೆ. ಜಾತಿ ಮತ ಪಂಥ ದೂರವಿಟ್ಟು ಪಕ್ಷಾತೀತವಾಗಿ ಹೋರಾಟ ಮಾಡುವುದು ಅವಶ್ಯಕವಾಗಿದೆ. ಅಭಿವೃದ್ಧಿಗಾಗಿ ಜಿಲ್ಲೆ ಮಾಡುವುದು ಸೂಕ್ತವಾಗಿದೆ. ಪಂಚಮಸಾಲಿ ರ್ಯಾಲಿ ಮಾದರಿಯಲ್ಲಿ ಈ ಹೋರಾಟ ಮಾಡಬೇಕಿದೆ ಎಂದು ಹೇಳಿದರು. ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ನಾಗೇಶ್ ಕಿವಡ ಮಾತನಾಡಿ, ಜಿಲ್ಲೆ ಘೋಷಣೆ ಮಾಡಲು ಯಾರು ಅಡ್ಡಿಪಡಿಸುತ್ತಿದ್ದಾರೆ ಎಂಬುದರ ಚರ್ಚೆ ಬಿಟ್ಟು ಎಲ್ಲರೂ ಕೂಡಿಕೊಂಡು ಹೋರಾಟ ಮಾಡಿ ಜಿಲ್ಲೆ ಘೋಷಣೆ ಮಾಡಿಕೊಳ್ಳುವುದು ಸೂಕ್ತವಾಗಿದೆ ಎಂದರು. ಪ್ರತಿಯೊಂದು ಸತಿ ಹೋದಾಗ ನನಗೆ ವೈಯಕ್ತಿಕ ಆಗಿ ನಾನು ಗೊತ್ತಿಲ್ಲ ಹೇಳ್ಕೊತಿದ್ವು. ನೀವು ಯಾರು ಬೆಂಗಳೂರು ಬಹಳ ಚೂರು ಜೋರ್ಲೆ ಸುದ್ದಿ ಆಗಿ ನೋಡಿಲ್ಲ. ಬೆಂಗಳೂರು ವಿಧಾನಸೌಧದೊಳಗ ಒಂದು ಏನ್ ಕಾಯ್ದೆ ಹೊಸ ತಯಾರ ಆಗ್ತೈತಿ, ನಿಮ್ ಹೈಕೋರ್ಟ್ ಒಳಗ ಒಂದು ಏನ್ ರೂಲಿಂಗ್ ತಯಾರ ಆಗ್ತೈತಿ, ಅದನ್ನ ಪ್ರಿಂಟ್ ತೆಗೆದ ತಪ್ಪಿದ್ದರ ನಾವು ಕಾಪಿ ತೆಗೆದ ನಾವು ಡಸ್ಟ್ಬಿನ್ ಹಾಕಿ ಆ ಡಸ್ಟ್ಬಿನ್ ದಾಗ ಕಾಯ್ದ ತೆಗೆದು ಓದಿ ಅಲ್ಲಿ ಜನ ಹೈಕೋರ್ಟ್ ಜಜ್ ಆಗತ್ತರು, ಮಂತ್ರಿಗಳಾಗತ್ತರು, ಮುಖ್ಯಮಂತ್ರಿಗಳಾಗತ್ತರು. ಆದ್ರೆ ನಮ್ಮ ಬೆಳಗಾವಿ ಬರೋಕಂತ ಸುಮಾರು 5-10 ವರ್ಷ ಹೋಗಿ ಅದನ್ನ ಓದ್ಕೊಂಡು ನಾವು ಹೋಗ್ಬೇಕಂದ್ರೆ ನಮ್ಮ ಜೀವನದ ಸಂತೋಷ ಕಳೆದಿರ್ತಾವ. ಅದಕ್ಕೆ ನಾವು ಜಿಲ್ಲೆ ಅಷ್ಟೇ ಅಲ್ಲ, ಪ್ರತ್ಯೇಕ ರಾಜ್ಯದ ಬೇಡಿಕೆಯನ್ನ ಇಟ್ಟಿರ್ತೀನಿ. ಇದು ಸುಮಾರು ನಾವು 40-50 ವರ್ಷ ವಿಧಾನಸೌಧದಲ್ಲಿ ಕಳೆದಿದ್ದೀನಿ, ನನ್ನ ಅನುಭವದಿಂದ ಹೇಳ್ತೇನೆ ಅಂತ ಹೇಳಿದ್ರು. ಪುರಸಭೆ ಸದಸ್ಯ ರಾಮ ಮಾನೆ ಮಾತನಾಡಿ, ಜಿಲ್ಲೆ ಮಾಡುವುದು ಸಂಸದ ಶಾಸಕರ ಕೆಲಸ, ಆದರೆ ಅಥಣಿ ಕಾಗವಾಡ ರಾಯಭಾಗ ಮತ್ತು ಚಿಕ್ಕೋಡಿ ಸೇರಿದಂತೆ ಅನೇಕ ತಾಲೂಕುಗಳ ಶಾಸಕರು ಕೂಡಿಕೊಂಡು ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು, ಜಿಲ್ಲೆಗಾಗಿ ಪ್ರಯತ್ನ ಮಾಡದ ಜನಪ್ರತಿನಿಧಿಗಳ ವಿರುದ್ಧ ಚುನಾವಣೆ ಬಹಿಷ್ಕಾರ ಮಾಡಬೇಕು ಎಂದರು. ಜನಪ್ರತಿನಿಧಿ ಆರಿಸುವುದಂತ ಎಂಎಲ್ಎ ಎಂಪಿ ಓದು ಕೆಲಸ ಇದು. ಅಥಣಿ ರಾಯಭಾಗ ಕಾಗವಾಡ ಚಿಕ್ಕೋಡಿ ಲಿಪ್ಪಾಣಿ ಕುಕ್ಕೇರಿ ಆಕ್ಚುಲಿ ಅವ್ರು ಮಾಡಬೇಕು ಜನಪ್ರತಿನಿಧಿಗಳು ಎಂಎಲ್ಎ ಎಂಪಿಗಳು. ಆದ್ರೆ ಇವತ್ತಿನ ದಿವಸ 8 ವರ್ಷ ಕಾಲದಿಂದ ಇದ್ರಾಗ ಅದಕ್ಕೆ ಅವರು ಬರೀ ಹಿಂದಿಂದ ಅವ್ರು ನಾವು ಸಪೋರ್ಟ್ ಇದೀವು, ನಾವು ನಿಮ್ ಸಂಘಟ್ ಇದೀವು ಅಂತ ಹೇಳ್ಕೊತ ಬಂದಿದ್ದಾರೆ. ಯಾರು ಈಗ ಜಿಲ್ಲಾ ಹೋರಾಟ ಸಮಿತಿಗೆ ಇಳಿತಾರೆ ಅವರು? ನಾನೇನಂತೇನೆ, ಈಗ ಕಾಂಗ್ರೆಸ್ ಗೌರ್ಮೆಂಟ್ ಆಯ್ತು, ಬಿಜೆಪಿ ಗೌರ್ಮೆಂಟ್ ಆಯ್ತು, ಜನತಾದಳ ಆಯ್ತು, ನೋಡೋದು ಯಾರ್ದು ಈಗ ವಿಚಾರ ಮಾಡುವಂತ ಐತಿ? ಯಾವ ಯಾವ ಪಕ್ಷದ ಮೇಲೆ ನಾವು ವಿಶ್ವಾಸ ಇಡಬೇಕು? ಸುಮಾರು 40 ಲಕ್ಷದ ನಮ್ಮ ಜಿಲ್ಲಾ ಜನಸಂಖ್ಯೆ, ಇಡೀ ಕರ್ನಾಟಕ ರಾಜ್ಯ ಮಹಾರಾಷ್ಟ್ರ ರಾಜ್ಯಕ್ಕಿಂತ ದೊಡ್ಡ ಜಿಲ್ಲೆ ನಮ್ದು ಚಿಕ್ಕೋಡಿ. ಕಮ್ಮಿ ಕಮ್ಮಿ ಇಲ್ಲಿ 3 MP ಆಗ್ಬೇಕು, 18 MLA ಉಳಿದಾರೆ, 18 MLA ಬಗ್ಗೆ 6 MLA ಒಂದು ಎಂಪಿ ಆಗ್ತಿತ್ತು. ಒಂದು ಎಂಪಿ ನಾವು ಇಲ್ಲಿ ಪ್ರಚಾರ ಮಾಡ್ಬೇಕಂದ್ರೆ ಎಷ್ಟು ದೂರ ಅವ್ರು ಪ್ರವಾಸ ಮಾಡ್ಬೇಕು ಅನ್ನೋದು ಇಲೆಕ್ಷನ್ ತನಕ ಯಾವುದೂ ಹಾಳಾಗ ಹಳ್ಳಿ ಮುಟ್ಟಾಕಾಗಿಲ್ಲ. ಅವ್ರು ಇಂಥ ಪರಿ ಇದ್ದಾಗ ಸರ್ಕಾರಿ ಕಡೆ ಗಮನ ಹರಿಸಕ್ ಯಾಕಿಲ್ಲ? ಆಮೇಲೆ ಈಗ ನಮ್ಮ ಎಂಎಲ್ಎ ಪ್ರತಿನಿಧಿ ಇದ್ದವರು ಗಣೇಶನ್ ಆಗಲಿ ಪ್ರಕಾಶನ್ ಆಗಲಿ ಚಿಕ್ಕೋಡಿ ಯಾವ್ಯಾವ ಆಫೀಸ್ ಬೇಕೋ ಎಲ್ಲ ಆಫೀಸ್ಗಳನ್ನು ಬಂದಿದ್ದಾವೆ. ಈಗ ಬರೀ DC ಆಫೀಸ ಮತ್ತು SP ಆಫೀಸ್ ಒಂದು ಬಂದ್ರೆ ಮುಗಿದೋಗ್ತು. ಆದ್ರೆ ಇಷ್ಟಗಾದ ಮುಗಿಯಂಗಿಲ್ಲ. ಹತ್ತನೇದಿಂದ ಈಗ ಹೇಳಿದಾಗ ನಾಗೇಶ್ ಅವರು ಹತ್ತನೇದಿಂದ ಇದಕ್ಕೆ ಬೆಳಗಾವಿಗೆ ಹೋಗ್ಬೇಕಂದ್ರೆ ಸಾಮಾನ್ಯ ಮನುಷ್ಯನ ಕೆಲಸ ಅಲ್ಲ ಅದು. ಬರೀ ಯಾರ ಆರ್ಥಿಕ ಪರಿಸ್ಥಿತಿ ಚಲೋ ಐತ್ರಿ, ಆಮೇಲೆ ಎಲ್ಲಾ ಅನುಕೂಲ ಇದ್ದವ್ರು ಅಷ್ಟೇ ಮಾಡ್ಕೊಳಕ್ ಸಾಧ್ಯ ಐತಿ. ಹಿರಿಯ ವೈದ್ಯ ಡಾಕ್ಟರ್ NA ಮಗದುಮ್ಮ ಮಾತನಾಡಿ, ಕಳೆದ 30 ವರ್ಷಗಳಿಂದ ಜಿಲ್ಲೆ ಮಾಡಬೇಕೆಂದು ಹೋರಾಟ ನಡೆದಿದೆ, ಆದರೂ ಸರ್ಕಾರ ಹೋರಾಟಕ್ಕೆ ಸ್ಪಂದಿಸುತ್ತಿಲ್ಲ. ಸದ್ಯ ಹೋರಾಟ ಸರಳವಾಗಿ ನಡೀತಿದೆ, ಮುಂದೊಂದು ದಿನ ತಾಳ್ಮೆ ಮೀರಿ ಹೋದರೆ ಅದಕ್ಕೆ ಸರ್ಕಾರವೇ ಹೊಣೆ ಆಗ್ತದೆ, ಉಗ್ರ ಹೋರಾಟ ಅನಿವಾರ್ಯವಾಗ್ತದೆ ಎಂದು ಹೇಳಿದರು. ಅವರೇನು ಏ ಡಾಕ್ಟರ್ ಸಾಕಾಗಿದ್ದಾರೆ ನನಗೆ ಏನು ಬೇಕಾಗಿಲ್ಲ, ಜಿಲ್ಲಾ ಆದರೆ
ಮನುಷ್ಯರು ಅವತ್ತು ಜಿಲ್ಲಾ ಆಗಬೇಕು ಅಂತಕ್ಕಂತ ಒಂದೇ ಒಂದು ಆಶಯ ಬಂದಿರಪ್ಪ ಅಂತ ಅಂದ್ರೆ ಆ ಮನುಷ್ಯ ಹತ್ರ ಎಷ್ಟೊಂದು ಚೆನ್ನಾಗಿರುತ್ತೆ ನಮ್ಮ ಜಿಲ್ಲೆ ಯಾರು ಬೆಂಬಲ ಸೂಚಿಸ್ತೀರಿ ಅವರು ಎಂಎಲ್ಎನಾಗಲಿ ಮಂತ್ರಿನಾಗಲಿ ಭಾಗ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಕೆಲಸ ಮಾಡೋದು ಏನಿದೆ ಯಾರು ಮಾಡ್ಲಿಕ್ಕೆ ಇದು ಆಗಲ್ಲ ಅಥವಾ ಇದಕ್ಕೆ ಬೆಂಬಲ ಸೂಚಿಸಲ್ಲ ನೀವೆಲ್ಲರೂ ರಾಜೀನಾಮೆ ಕೊಟ್ಟು ಮಡಿ ಹೋಗ್ಬೇಕು ಅಂತಕ್ಕಂತ ಒಂದು ಸಂದೇಶವನ್ನ ಈ ಒಂದು ವೇದಿಕೆಗೆ ಮಾತ್ರ ನಾವು ಇದನ್ನ ಕೊಡಿ ಕಳ್ಸಕ್ಕಾಗಿದೆ ಮತ್ತು ಏನಾಗಿದೆ ಅಂದ್ರೆ ನಾವು 30 ವರ್ಷ ಕೇಳ್ತಾ ಇದ್ವಿ ಏನು ಮಾಡಿ ಮಾಡಿ ರಾಜಕೀಯ ಶಕ್ತಿ ಕೊಡ್ತೀರಿ ನಾವು ಅವ್ರ ಅಂಡಗಟ್ಟು ನಾವು ನಾವೆಲ್ಲ ಹಂಗ ಹೇಳ್ತೀವಿ ಎಲ್ಲ ತಗೊಂಡು ಮಜಾ ಆಗ್ತೈತಿ ಯಾರಿಗೆಲ್ಲೋ ರಾಜ ಕೊಡ್ತಾರೆ ಯಾರು ದುಃಖ ಕೊಡ್ತಾರೆ ಹಾಗೆ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಎಸ್ ವೈ ಹಂಜಿ ಮಾತನಾಡಿ ಬರುವ 4 ದಿನಗಳ ಕಾಲ ಜಿಲ್ಲೆಗಾಗಿ ಪಾದಯಾತ್ರೆ ನಡೆಯಲಿದೆ ಈ ಪಾದಯಾತ್ರೆ ಪಕ್ಷಾತೀತವಾಗಿ ನಡೆಯುವುದರಿಂದ ಉತ್ತಮ ಸ್ಪಂದನೆ ಸಿಗಲಿದೆ ಎಂದು ಹೇಳಿದರು ಕ್ರಾಂತಿ ಅನ್ನೋದು ಮೊದಲ ಸಣ್ಣದಾಗಿ ಪ್ರಾರಂಭ ಆಗ್ತದೆ ಅದು ಯಾವಾಗಲೂ ದೊಡ್ಡದಾಗಿ ಪ್ರಾರಂಭ ಆಗುದಿಲ್ಲ ಎರಡು ವರ್ಷ ಕೆತ್ತನ್ನು ಹಚ್ಚಬೇಕು ಆ ಕೆತ್ತು ಹಚ್ಚದಾಗ ಮಾತ್ರ ಕ್ರಾಂತಿ ಅಂತಕ್ಕಂಥದ್ದಾಗ್ತಾ ಒಂದು ಮಾತು ಈಗೇನು ನಾವು ಈ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದೇವೆ ಈ ಪಾದಯಾತ್ರೆ ಬಹುಶಃ ನಡೆಸ್ತಾ ಇದೆ ನಾವು ಕೆಲಸ ಮಾಡಿದ್ದೇವೆ ಅಂತಕ್ಕಂತ ಅಹಂಭಾವನೆಯಲ್ಲ ಈ ಕ್ರಾಂತಿಯನ್ನ ಈ ಹೋರಾಟವನ್ನ ಜೀವಂತವಾಗಿರಬೇಕು ಹಾಗೆ ತಿಳ್ಕೊಂಡು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ ಬಿಜೆಪಿ ರಾಜ್ಯ ರೈತ ಮೋರ್ಚುಪ್ಪ ಅಧ್ಯಕ್ಷ ದುಂಡಪ್ಪ ಬೆಂಡವಾಡೆ ಅಪ್ಪಸಾಹೇಬ ಚೌಗಲೆ ಅನಿಲ್ ಪಾಟೀಲ್ ಬಸವರಾಜ ಡಾಕೆ ರವಿ ಹಂಪನ್ನವರ ಸುರೇಶ್ ಬ್ಯಾಕುಡೆ ತುಕಾರಾಮ ಕೋಳಿ ಅರ್ಜುನ ಸನ್ನವರ ಅನಿತಾ ಬನಗೆ ಆರ್ಎಂ ಗಸ್ತಿ ಹಾರುಗೇರಿ ಅಜೂರೆ ಪ್ರದೀಪ್ ಕುಮಾರ್ ಮಾಳಗೆ ಭರತ್ ಕಲಾಚಂದ್ರ ಮುಂತಾದವರಿದ್ರು ಚಿಕ್ಕೋಡಿ ಜಿಲ್ಲೆ ಆಗಬೇಕೆಂದು ನಮ್ಮ ತಂದೆಯವರಾದ ದಿವಂಗತ ಸಂಗಪ್ಪಗೌಡ ಸಾಕಷ್ಟು ಹೋರಾಟ ಮಾಡಿದ್ದಾರೆ ಈ ಹೋರಾಟವನ್ನು ಮುಂದುವರಿಸಿಕೊಂಡು ಜಿಲ್ಲೆ ಘೋಷಣೆ ಆಗುವ ತನಕ ಹೋರಾಟ ಮಾಡುವ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ನಮ್ಮ ತಂದೆಯವರ ಕನಸು ಸಾಕಾರಗೊಳಿಸುತ್ತೇವೆ ಚಿಕ್ಕೋಡಿ ಭಾಗದ ಜನರು ಪಕ್ಷಾತೀತವಾಗಿ ಪಾದಯಾತ್ರೆಗೆ ಕೈ ಜೋಡಿಸಬೇಕು ರುದ್ರಪ್ಪ ಸಂಗಪ್ಪಗೌಡಪ್ಪ ಅಧ್ಯಕ್ಷರು ಜಿಲ್ಲಾ ಹೋರಾಟ ಸಮಿತಿ ಚಿಕ್ಕೋಡಿ